ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯನ್ ರೈಲ್ವೆ ಜಾಬ್ ವೇಕನ್ಸಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೀನಿ. ಯಾರಿಗೆ ಇಂಡಿಯನ್ ರೈಲ್ವೆಯಲ್ಲಿ ಜಾಬ್ ಮಾಡಬೇಕು ಅಂತ ಆಸೆ ಇರುತ್ತೋ ಅಂಥವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ. ಯಾರೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ಬಂದು ಅಪ್ಲಿಕೇಶನ್ ಡೀಟೇಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಸ್ಟಾರ್ಟಿಂಗ್ ಡೇಟ್ 24 ಏಪ್ರಿಲಿಂದ ಶುರುವಾಗಿದೆ. ಇದರ ಲಾಸ್ಟ್ ಡೇಟ್ ಬಂದು 23 ಜುಲೈವರೆಗಿದೆ. ಯಾರಿಗೆ ಅಪ್ಲೈ ಮಾಡಬೇಕು ಅಂತ ಆಸೆ ಇರುತ್ತೋ ಅವರು ಇಲ್ಲಿ ಕೆಳಗೆ ಕಾಣಿಸ್ತಾ ಇರ್ಬೋದು, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಜಾಬ್ ಆಗಿದೆ ಹಾಗೂ ಇದರ ಎಕ್ಸಾಮ್ ಆಲ್ ಇಂಡಿಯಾ ಲೆವೆಲಲ್ಲಿ ಆಗ್ತಾಯಿದೆ. ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಜೂನಿಯರ್ ಮ್ಯಾನೇಜರ್ ಪೋಸ್ಟ್ನಲ್ಲಿ 111 ವೇಕೆನ್ಸಿ ಇದೆ. ಅದೇ ರೀತಿ ಎಕ್ಸಿಕ್ಯೂಟಿವ್ ಪೋಸ್ಟ್ನಲ್ಲಿ 442 ಪೋಸ್ಟ್ ಇದೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ನಲ್ಲಿ 521 ವೇಕೆನ್ಸಿ ಇದೆ. ಟೋಟಲ್ ಆಗಿ 1074 ಪೋಸ್ಟ್ ಇದೆ. ಹಾಗೂ ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಬೇಕು ಅಂದರೆ ITI ಮಾಡಿದವರು ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಡಿಪ್ಲೊಮಾ ಮಾಡಿದವರು ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಹಾಗೂ ಇಂಜಿನಿಯರ್ ಅಥವಾ MBA ಆಗಿದ್ದರೆ ನಿಮ್ಮದು, ಅವರು ಕೂಡ ಜೂನಿಯರ್ ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ಬಗ್ಗೆ ಹೇಳಬೇಕು ಅಂದರೆ ಜೂನಿಯರ್ ಮ್ಯಾನೇಜರ್ ಪೋಸ್ಟ್ಗೆ ನಿಮ್ಮ ಏಜ್ 18-25 ವರ್ಷದೊಳಗೆ ಇರಬೇಕು. ಹಾಗೂ ಎಕ್ಸಿಕ್ಯೂಟಿವ್ ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ 18 ಮೇಲ್ಪಟ್ಟಿರಬೇಕು, 30 ವರ್ಷದೊಳಗೆ ಇರಬೇಕು. ನಿಮಗೆ ಸ್ಯಾಲ್ರಿ ಬಗ್ಗೆ ಹೇಳಬೇಕು ಅಂದರೆ ಜೂನಿಯರ್ ಮ್ಯಾನೇಜರ್ ಪೋಸ್ಟ್ಗೆ 50,000 ಶುರುವಾಗಿ 160,000 ಇದೆ. ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ನಲ್ಲಿ 30,000 120,000. ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ನಲ್ಲಿ 25,000-68,000 ಸ್ಯಾಲ್ರಿ ಇದೆ. ನಿಮಗೆ ಅಪ್ಲಿಕೇಶನ್ ಫೀ ಬಗ್ಗೆ ಹೇಳಬೇಕು ಅಂದರೆ ಜೂನಿಯರ್ ಮ್ಯಾನೇಜರ್ ಪೋಸ್ಟ್ಗೆ ಕ್ಯಾಟಗರಿ OBC ಆಗಲಿ UR ಆಗಲಿ ಅವರಿಗೆ 1,000 ಆಗುತ್ತೆ. ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಅವರು ಅದರಲ್ಲೂ ಕೂಡ 900 ಆಗುತ್ತೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ನಲ್ಲಿ 700 ಆಗುತ್ತೆ. ನಿಮಗೆ ಯಾವುದರಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಸೂಟ್ ಆಗುತ್ತೋ ಅದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಹಾಗೂ SST ಅವರಿಗೆ ಎಕ್ಸ್ಟ್ರಾ ಮೀಸಲಾತಿ ಅಂದರೆ ಅವರಿಗಂತಲೇ ಎಕ್ಸ್ ಸರ್ವಿಸ್ ಮ್ಯಾನ್ ಪೋಸ್ಟ್ ಇದೆ ಫ್ರೆಂಡ್ಸ್. ಇದಕ್ಕೆ ಯಾವುದೇ ಎಕ್ಸಾಮ್ ಫೀ ಇರೋದಿಲ್ಲ. ನಿಮಗೆ ಇಂಥದ್ದೇ ಯಾವುದೇ ಡೀಟೇಲ್ಸ್ ಬಗ್ಗೆ ಬೇಕಾದರೂ, ಹೆಚ್ಚಿನ ಡೀಟೇಲ್ಸ್ ಬೇಕಾದರೂ ನೀವು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಅಪ್ಲೈ ಮಾಡೋ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಹಾಗೂ ಇಂಥದ್ದೇ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ಲು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ